ಕೊಡಗು ಸಂತ್ರಸ್ತರಿಗಾಗಿ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಾಲ್ನಡಿಗೆ ಮಾಡ್ತಾರೆ. ಬೆಳಗ್ಗೆ 9:30ಕ್ಕೆ ಆರಂಭವಾಗುತ್ತೆ 4 ಕಿಲೋಮೀಟರ್ ದೂರದ ಪಾದಯಾತ್ರೆ. ಬೆಂಗಳೂರಿನ ಮನುವನದಲ್ಲಿರುವಂತಹ ಆದಿ ಚುಂಚನಗಿರಿ ಶಾಖಾ ಮಠದಿಂದ ಪಾದಯಾತ್ರೆ ಶುರುವಾಗುತ್ತೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಎಲ್ಲರೂ ಕೂಡ ಜಮಾಯಿಸ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ವೀಕ್ಷಕರೇ. ನಿರ್ಮಲಾನಂದ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ, ಕೊಳದ ಮಠದ ಸ್ವಾಮೀಜಿ ಭಾಗಿಯಾಗ್ತಾರೆ. ಸಮ್ಮಿಶ್ರ ಸರ್ಕಾರದ ಸಚಿವರು, ಕೇಂದ್ರ ಸಚಿವರಾದ ಅನಂತ್ ಕುಮಾರ್, ಡಿವಿ ಸದಾನಂದ ಗೌಡರು ಮತ್ತು ಶಾಸಕರು ಕೂಡ ಭಾಗಿಯಾಗ್ತಾರೆ. ಟೋಲ್ಗೇಟ್, ಮಾಗಡಿ ರೋಡ್, ವಿಜಯನಗರ, ವೆಸ್ಟ್ ಆಫ್ ಕಾರ್ಡ್ ರೋಡ್ ರಸ್ತೆ ಮೂಲಕ ಈ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಮಾರುತಿ ಮಂದಿರದಲ್ಲಿ ಸಮಾಪ್ತಿಗೊಳ್ಳುತ್ತೆ ಈ ಕಾಲ್ನಡಿಗೆ. ಎಸ್, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಏನೆಲ್ಲ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ, ಸುಮಾರು ಎಷ್ಟು ಜನ ಈ ಕಾಲ್ನಡಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ನಡೆಯುತ್ತೆ. ಅಂದ್ರೆ ಸುಮಾರು 4 ಕಿಲೋಮೀಟರ್ಗಳಷ್ಟು ಒಂದು ಪಾದಯಾತ್ರೆಯನ್ನು ಕೂಡ ನಡೆಸ್ತಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಕೊಡಗು ಸಂತ್ರಸ್ತರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ನೆರವಾಗೋದಕ್ಕೂ ಕೂಡ ಪರಿಹಾರವನ್ನು ಕೂಡ ಕೇಳಿ ಒಂದು ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನಿರ್ಮಲಾನಂದ ಶ್ರೀಗಳ ಒಂದು ನೇತೃತ್ವದಲ್ಲಿ ನಡೆದಿರತಕ್ಕಂಥ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾರೆ. ಜೊತೆಗೆ ಕೇಂದ್ರ ಸಚಿವರುಗಳಾಗಿರ್ತಕ್ಕಂಥ ಅನಂತ್ ಕುಮಾರ್ ಮತ್ತೆ ಡಿವಿಎಸ್ ಸೇರಿದಂತೆ ಹಲವು ಶಾಸಕರು ಮತ್ತೆ ಕೆಲ ಸಚಿವರು ಕೂಡ ಭಾಗವಹಿಸ್ತಾರೆ ಅಂತ ಕೂಡ ಹೇಳಲಾಗಿದೆ. ಹಾಗಾಗಿ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಒಂದು ಪಾದಯಾತ್ರೆ ಆರಂಭವಾಗಬಹುದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠದಿಂದ ಆರಂಭವಾಗಿ ವಿಜಯನಗರ ಟೋಲ್ ಗೇಟ್ ಮಾಗಡಿ ಮತ್ತೆ ವಿಜಯನಗರ ಕಾರ್ಡ್ ರಸ್ತೆ ಇದ್ರ ಮೂಲಕ ಮಾರುತಿ ಮಂದಿರದಲ್ಲಿ ಅದು ಅಂತ್ಯಗೊಳ್ಳುತ್ತೆ. ಹಾಗಾಗಿ ಇನ್ನೇನು ಎಲ್ಲದಕ್ಕೂ ಕೂಡ ಸಿದ್ಧತೆ ನಡೆಸುತ್ತೆ ಸಭಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ಕೊಡಗು ಸಂತ್ರಸ್ತರಿಗಾಗಿ ದೇಣಿಗೆ ಸಂಗ್ರಹಕ್ಕೆ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಾಲ್ನಡಿಗೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಬೆಂಗಳೂರಿನ ಮನುವನದಲ್ಲಿರುವಂತಹ ಆದಿ ಚುಂಚನಗಿರಿ ಶಾಖಾ ಮಠದಿಂದ ಈ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಈ ಪಾದಯಾತ್ರೆಯಲ್ಲಿ ಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ನಿರ್ಮಲಾನಂದ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ, ಕೊಳದ ಮಠದ ಸ್ವಾಮೀಜಿ ಕೂಡ ಭಾಗಿಯಾಗ್ತಾರೆ. ಬೆಳಗ್ಗೆ ಇವಾಗ 10 ಗಂಟೆಗೆ ಇದು ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಪ್ರತಿನಿಧಿ ಅಪ್ಡೇಟ್ಸ್ ಕೊಡ್ತಾ ಇದ್ರು. ಸಮ್ಮಿಶ್ರ ಸರ್ಕಾರದ ಸಚಿವರು, ಕೇಂದ್ರ ಸಚಿವರಾಗಿರುವಂತಹ ಅನಂತ್ ಕುಮಾರ್, ಡಿವಿ ಸದಾನಂದ ಗೌಡರು ಕೂಡ ಭಾಗಿಯಾಗ್ತಾರೆ. ಇನ್ನು ಶಾಸಕರು ಕೂಡ ಭಾಗಿಯಾಗ್ತಾರೆ. ಟೋಲ್ ಗೇಟ್, ಮಾಗಡಿ ರೋಡ್, ವಿಜಯನಗರ, ವೆಸ್ಟ್ ಆಫ್ ಕಾರ್ಡ್ ರಸ್ತೆ ಮೂಲಕ ಈ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ.